ಇದು ಬೆಲೆ ಏರಿಕೆ ವಿರುದ್ಧದ ಚುನಾವಣೆ ಉದ್ಯೋಗ ಸೃಷ್ಟಿಸಲು ವಿಫಲವಾಗಿರುವ ಸರ್ಕಾರದ ವಿರುದ್ಧದ ಚುನಾವಣೆ ಗ್ಯಾಸ್ ಪೆಟ್ರೋಲ್ ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮಾಡ್ತಾ ಇರುವ ಚುನಾವಣೆ ಇದು ಎಂದು ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಚಿ ಯೋಗೇಶ್ ಹೇಳಿದರು ಟ್ಯಾಂಗ್ ಮೊಹಲ್ಲಾದಲ್ಲಿ ಹೆಚ್ಚಿ ಯೋಗೇಶ್ ಮತದಾನ ಮಾಡಿದರು ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಚುನಾವಣೆಯನ್ನು ಆಯೋಜನೆ ಮಾಡಿರುವವರು ಎಲೆಕ್ಷನ್ ಕಮಿಷನ್ ಅವರು ಇರಬಹುದು ಆದರೆ ಸಾರ್ವಜನಿಕರು ಬಹಳ ಹರ್ಷದಿಂದ ಚುನಾವಣೆ ಮಾಡುತ್ತಿದ್ದಾರೆ ಚುನಾವಣೆ ಮಾಡಿದ್ರೆ ಸುಸ್ತಾಗುತ್ತೆ ಅಂತಾರೆ ಆದರೆ ಜನರು ತೋರಿರುವ ಪ್ರೀತಿಗೆ ನಾನು ಇನ್ನು 10 ದಿನ ಚುನಾವಣೆ ಮಾಡಲು ಸಿದ್ಧವಾಗಿದ್ದೇನೆ ಎಂದರು ಈ ಚುನಾವಣೆ ರಾಜಕಾರಣಿಗಳದಲ್ಲ ಈ ಚುನಾವಣೆ ಸಾರ್ವಜನಿಕರದ ಚುನಾವಣೆ ಆಕ್ಚುಲಿ ಯಾಕಂತ ಹೇಳಿದ್ರೆ ಒಬ್ಬ ರಾಜಕಾರಣಿಯಾಗಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ನಾನು ಕಣಕ್ಕಿಳಿದಾಗ ಒಬ್ಬ ಆಕಾಂಕ್ಷಿಯಾಗಿ ಕಣಕ್ಕಿಳಿದೇನೆ ಅಂತಕಂತದನ್ನು ಕೂಡ ನಾನು ಅನ್ಕೊಂಡಿದ್ದೆ ಆದರೆ ಆ 20ನೇ ತಾರೀಕಿನ ನಾಮಿನೇಷನ್ ಫೈಲ್ ಮಾಡಿದ ಮೇಲಿಂದ ಜನಗಳ ಮನೆ ಬಾಕ್ಲಿಗೆ ಹೋದಾಗ ಜನಗಳಿಗೆ ಮಾತಾಡಿಸಿದಾಗ ಸಾರ್ವಜನಿಕರಿಗೆ ಕೇಳಿದಾಗ ಈ ಚುನಾವಣೆ ನಿಮ್ಮದಲ್ಲ ಈ ಚುನಾವಣೆ ನಮ್ಮದು ಅಂತಕಂತ ದೊಡ್ಡ ಭಾವನೆಯಿಂದ ಹೇಳಿರತಕ್ಕಂತದ್ದು ಯಾಕೆ ಅಂತ ಹೇಳಿದ್ರೆ ಬೆಲೆರಿಕೆ ವಿರುದ್ಧದ ಚುನಾವಣೆ ಇಲ್ಲಿ ತನಕನು ಕೂಡ ಶಿವಮೊಗ್ಗ ನಗರದಲ್ಲಿ ಈ 3.5 ವರ್ಷಗಳಿಂದ ಆಗಿರತಕ್ಕಂತ ಹಲವಾರು ಘಟನೆಗಳಿಗೆ ನಾವು ಯಾಕೆ ಹೊಣೆಯಾಗಬೇಕು ಅಂತಕಂತದ್ದು ನಾವು ಯಾಕೆ ಅನುಭವಿಸಬೇಕು ಅಂತಕಂತದ್ದು ಒಂದು ಚುನಾವಣೆ ಯುವಕರಿಗೆ ಉದ್ಯೋಗ ಸೃಷ್ಟಿಸಲಿ ವಿಫಲ ಆಗಿರತಕ್ಕಂತ ಒಂದು ಸರ್ಕಾರದ ವಿರುದ್ಧದ ಚುನಾವಣೆ ಹಾಗೂ ಪೆಟ್ರೋಲ್ ಆಗಿರಬಹುದು ಡೀಸೆಲ್ ಆಗಿರಬಹುದು ಅಡಿಗೆ ಅನಿಲ ಈ ರೀತಿ ಅನೇಕ ವಿಚಾರಗಳನ್ನು ಎತ್ತುಕೊಂಡು ಇವತ್ತು ಸಾರ್ವಜನಿಕರು ಚುನಾವಣೆ ಮಾಡ್ತಾ ಇರತಕ್ಕಂತದ್ದು ಚುನಾವಣೆನ ಆರ್ಗನೈಸ್ ಮಾಡಿರೋದು ಎಲೆಕ್ಷನ್ ಕಮಿಷನರ್ ಆಗಿರಬಹುದು ಆದರೆ ಚುನಾವಣೆ ಮಾತ್ರ ಸಾರ್ವಜನಿಕರು ಬಹಳ ಹರ್ಷದಿಂದ ಮಾಡ್ತಾ ಇದ್ದಾರೆ ಮನೆ ಬಾಕ್ಲಿಗೆ ಹೋದಾಗ ಅವರು ಸ್ವಾಗತ ಮಾಡಿದ ರೀತಿ ಆಗಿರಬಹುದು ಅವರ ಆರತಿ ತೆಗೆದಿದ್ದ ರೀತಿ ಆಗಿರಬಹುದು ಅವರು ನಮಗೆ ಈ ಸಲ ನಿಮ್ಮದೇ ಹೋಗಿ ನೀವು ಮುಂದೆ ಬನ್ನಿ ಯುವಕರಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂತಕಂತದ್ದು ಹೇಳಿರತಕ್ಕಂತದ್ದು ಇವರು ಅವರು ಅಂತ ಇಲ್ಲ ಎಲ್ಲರೂ ಕೂಡ ಎಲ್ಲವನ್ನ ಕಡೆ ಚುನಾವಣೆ ಮಾಡಿದ್ರೆ ಎಲ್ಲರೂ ಸುಸ್ತಾಗ್ತಾರಂತೆ ನಾನು ಇನ್ನೂ 10 ದಿನ ಚುನಾವಣೆ ಮಾಡಕ್ಕೆ ರೆಡಿ ಇದ್ದೀನಿ ಯಾಕಂತ ಹೇಳಿದ್ರೆ ಅಷ್ಟು ಪ್ರೀತಿ ತೋರಿಸಿದ್ದಾರೆ ಜನ ಅಷ್ಟು ವಿಶ್ವಾಸ ತೋರಿಸಿದ್ದಾರೆ ಪ್ರತಿ ಹೆಜ್ಜೆಲ್ಲೂ ಕೂಡ ನಾನು ಇದ್ದೀನಿ ಅಂತ ಹೇಳಿ ಜನ ಹೇಳಿದ ಮೇಲೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ಯಾವುದು ಇದೆ ಈ ಒಂದು ವಿಚಾರವಾಗಿ ಚುನಾವಣೆ ನಡೀತಾ ಇದೆ ಒಂದು ಇವತ್ತು ಮಾಧ್ಯಮದ ಮುಖಾಂತರ ಇವತ್ತು ದಿನಾಂಕ 10ನೇ ತಾರೀಕು ಇವತ್ತು ಸಂಜೆ ನನ್ನ ಖಂಡಿತವಾಗಲೂ ನನ್ನ ಗೆಲುವು ನಿಶ್ಚಿತ ಕಾರ್ಯಕರ್ತರು ಸಾರ್ವಜನಿಕರು ಬಹಳಷ್ಟು ಜನ ಆಶೀರ್ವಾದದಿಂದ ನಾನು 100% ಗೆಲ್ತೀನಿ ಜೊತೆ ಜೊತೆಯಾಗಿ ತಾವು ಕೊಟ್ಟಿರತಕ್ಕಂತ ಮತಕ್ಕೆ ಬೆಲೆ ತಂದು ಕೊಡ್ತೀನಿ ಎಲ್ಲೋ ಒಂದು ಕಡೆ ಇನ್ನು 5 ವರ್ಷ ಆದಮೇಲೆ ನಾನು ಯೋಗೇಶಿಗೆ ಮತ ಹಾಕಿದೆ ಯಾಕೆ ಹಾಕಿದೆ ಅಂತಕಂತ ಯೋಚನೆಗಳಲ್ಲಿ ನೀವು ಯಾವತ್ತೂ ಬರಲಿಲ್ಲ ಹಾಗೆ ನೋಡ್ಕೊಳ್ತೀನಿ ಅಂತಕಂತ ಆತ್ಮವಿಶ್ವಾಸದಲ್ಲಿ ಇವತ್ತು ಚುನಾವಣೆ ಮಾಡ್ತಾ ಇದ್ದೀನಿ 3 ಬಾರಿ ನನ್ನನ್ನು ಮಹಾನಗರ ಪಾಲಿಕೆ ಸದಸ್ಯನಾಗಿ ಮಾಡಿರ್ತಕ್ಕಂಥ ನನ್ನ ವಾರ್ಡಿನ ಜನತೆ ಶಿವಮೊಗ್ಗ ಜನತೆಯೂ ಕೂಡ